ಅರಕುಂದ್ರಿ ಪಿಡಿಒಗೆ ಮುಳುವಾಯಿತ ಮಂಗಗಳ ಹಾವಳಿ. ಮಂಗಗಳ ಹಾವಳಿಯಿಂದ ಸಾವಿನ ದವಡೆಗೆ ಸಿಲುಕಿದ ಗೌಡವಾಡ ಗ್ರಾಮಸ್ಥರು. ರೊಚ್ಚಿಗೆದ್ದ ಗೌಡವಾಡ ಗ್ರಾಮಸ್ಥರು ಬಡಕುಂದ್ರಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ. ಹೌದು, ಇದೆಲ್ಲ ನಡೆದಿರುವುದು ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ. ಹಲವಾರು ತಿಂಗಳುಗಳಿಂದ ಮನೆ ಮಕ್ಕಳು, ಹೆಂಗಸರು, ಅಜ್ಜಿಯರು, ವಯಸ್ಸಿನ ಹೆಣ್ಣು ಮಕ್ಕಳು ಎನ್ನದೆ ನಿರಂತರವಾಗಿ ಮಂಗಗಳ ಹಾವಳಿಯಿಂದ ಕಷ್ಟ ಅನುಭವಿಸುತ್ತಿರುವ ಬಸ್ತವಾಡ ಗ್ರಾಮಸ್ಥರು ಮಂಗಗಳ ಹಾವಳಿಯಿಂದ ಮನೆಯಿಂದ ಆಚೆಗೆ ಬರದಂತಾಗಿದೆ. ಅದು ಹೆಣ್ಣು ಮಕ್ಕಳು ಕಂಡು ಮೈ ಮೇಲೆ ಎರಗಿ ಬರುತ್ತಿರುವ ಮಂಗಗಳನ್ನು ಗ್ರಾಮದ ಹೆಣ್ಣು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವ ಪರಿಸ್ಥಿತಿ ಬಂದೊದಗಿದೆ. ಕಳೆದ 9 ತಿಂಗಳುಗಳಿಂದ ಈ ಮಂಗಗಳ ಹಾವಳಿ ಹೆಚ್ಚಾಗಿದ್ದು ಎಲ್ಲ ಅಧಿಕಾರಿಗಳಿಗೆ ಹಾಗೂ ನಮ್ಮೂರಿನ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ನಮಗೇನೂ ಆಗಿಲ್ಲ ಅನ್ನುವ ಹಾಗೆ ಬೇಜವಾಬ್ದಾರಿ ತೋರಿಸುತ್ತೆ ಕುಳಿತ ಅಧಿಕಾರಿಗಳಿಂದ ಬೇಸತ್ತ ಗೌಡವಾಡ ಗ್ರಾಮಸ್ಥರೆಲ್ಲರೂ ನೇರವಾಗಿ ತಮ್ಮ ಭಾಗಕ್ಕೆ ಬರುವ ಗ್ರಾಮ ಪಂಚಾಯತ್ ಬಡಕುಂದ್ರಿಗೆ ಉಗ್ರ ಹೋರಾಟದ ಮೂಲಕ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುತ್ತಾ ತಮಗೆ ಆದ ಅನ್ಯಾಯವನ್ನು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಾರೆ. ಆದ್ದರಿಂದ ಎಚ್ಚೆತ್ತುಕೊಂಡ ಪಿಡಿಒ ಅಧ್ಯಕ್ಷ ಸದಸ್ಯರು, ನಾವು ನಿಮ್ಮ ಮಂಗಗಳ ಹಾವಳಿಯಿಂದ ಮುಕ್ತಿಗೊಳಿಸುತ್ತೇವೆ ಮತ್ತು ಮಂಗಗಳನ್ನು ಹಿಡಿಯುವವರನ್ನು ಕರೆಯಿಸಿ ನಿಮಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಪಿಡಿಒ ಕಂಟಿಯವರು ಗ್ರಾಮಸ್ಥರಿಗೆ ಹೇಳಿದ್ದಾರೆ. ಆದರೆ ಊರಿನ ಗ್ರಾಮಸ್ಥರು ಪಿಡಿಒಗೆ ಗೇರಾವ್ ಹಾಕಿ, ನೀವು 9 ತಿಂಗಳುಗಳಿಂದ ಮಾಡಬೇಕಾದ ಕೆಲಸವನ್ನು ಒಂದೇ ದಿನದಲ್ಲಿ ಹೇಗೆ ಮಾಡಿಕೊಡುತ್ತೀರಾ ಮತ್ತು ನಿಮ್ಮ ಮೇಲೆ ಹೇಗೆ ನಂಬಿಕೆ ಇಡಬೇಕೆಂದು ಕೇಳಿದಾಗ ನಮ್ಮ ವಾಹಿನಿ ಮೂಲಕ ನೇರವಾಗಿ ಮಾತನಾಡಿದ ಪಿಡಿಒ ಅಧಿಕಾರಿ, ನಾನು ಈಗಾಗಲೇ ಮಂಗ ಹಿಡಿಯುವವರ ಜೊತೆ ಮಾತನಾಡಿರುವೆ ಮತ್ತು ಅವರು ನಾಳೆ ಬರುತ್ತೇನೆ ಎಂದು ಹೇಳಿದ್ದಾರೆ. ಆದ್ದರಿಂದ ನಿಮಗೆ ಮಂಗಗಳಿಂದ ಮತ್ತು ನಮ್ಮ ಕೆಲವೊಂದು ಯೋಜನೆಯಲ್ಲಿ ಮೀಸಲಿಟ್ಟು ಹಣ ತೆಗೆದ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ನಿಮ್ಮ ಅಂದರೆ ಮಂಗಗಳ ಹಾವಳಿಯಿಂದ ಗಾಯಾಳುಗಳಿಗೆ ಆದಷ್ಟು ಹಣದ ಸಹಾಯವನ್ನು ಮಾಡುವುದಾಗಿಯೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ಮತ್ತೆ ಪಟ್ಟು ಬಿಡದ ಗ್ರಾಮಸ್ಥರು, ನೀವು ನಮಗೆ ಮಾತಿನ ಮೂಲಕ ಹೇಳದೆ ಲಿಖಿತವಾಗಿ ಬರೆದುಕೊಡಿ ಎಂದು ಅಧಿಕಾರಿಗಳಿಗೆ ಗೇರಾವು ಹಾಕಿದ್ದಾರೆ. ಆದ್ದರಿಂದ ಆಫೀಸರ್ಸ್ ಮತ್ತು ಸದಸ್ಯರೆಲ್ಲರೂ ಇದಕ್ಕೆ ಒಪ್ಪಿಗೆ ಎಂದು ಈ ಹೋರಾಟವನ್ನು ಕೈಬಿಡಲಾಯಿತು. ಆದರೆ ನಾಳೆ ನಾಡಿದ್ದು ಮಂಗಗಳನ್ನು ಹಿಡಿಯದೆ ಹೋದರೆ ಮತ್ತೆ ಉಗ್ರ ಹೋರಾಟವನ್ನು ನಮ್ಮ ತಹಸೀಲ್ದಾರ್ ಕಚೇರಿಯ ಮುಂದೆ ಮಾಡಲಾಗುವುದು ಎಂದು ಅಲ್ಲಿ ಬಂದಂತಹ ಗ್ರಾಮಸ್ಥರು ತಮ್ಮ ಆಕ್ರೋಶದ ಮೂಲಕ ಹೇಳಿದ್ದಾರೆ. ಈ ಹೋರಾಟದಲ್ಲಿ ಗಾಯಾಳುಗಳಾದಂತಹ ಗಂಗವ್ವ ಮಹರ್, ಕಾಂಚನ ಮಾಳ್ಗಿ, ಸುಪ್ರಿಯಾ ನಾಯಕ್, ಅಶ್ರಫ್ ಮುಲ್ಲಾ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ತಮ್ಮ ಒಂದು ವಾಹಿನಿ ಮುಖಾಂತರ ಕೇಳಿಕೊಳ್ಳೋದೇನೆಂದ್ರೆ, ಈಗಾಗಲೇ ಸುಮಾರು ಒಂದು ವರ್ಷದಿಂದ ನಾವು ಗ್ರಾಮ ಪಂಚಾಯಿತಿ ಪಡ್ಕೊಂಡ್ರಿ ಮತ್ತು ಅರಣ್ಯ ಇಲಾಖೆದವರಿಗೆ ಮೌಖಿಕವಾಗಿ ಹಾಗೂ ನಾವು ಅರ್ಜಿ ಮುಖಾಂತರ ತಿಳಿಸಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಯಾವ ರೀತಿ ಅಂದರೆ ನಾವು ಪದೇ ಪದೇ ಅಲ್ಲಿ ಹೋಗಿ ಪಂಚಾಯತಿ ಅಧಿಕಾರವನ್ನು ಭೇಟಿಯಾಗಿ ಮುಖಾಂತರ ಅರ್ಜಿ ಕೊಟ್ಟರು ಸಹಿತ ಅವರು ನಾವು ಆ ಇಲಾಖೆಗೆ ತಿಳಿಸಿದ್ದೀವಿ, ಈ ಇಲಾಖೆಗೆ ತಿಳಿಸಿದ್ವಿ, ಹೇಳೋರು ಹೊರತಾಗಿ ಆದರೆ ಅವ್ರು ಏನು ಬೀದಿ ನಾಯಿಗಳಾಗಲಿ ಈ ಮಂಗಗಳಾಗಲಿ ತುಂಬ ಜಾಸ್ತಿ ಆಗಿತ್ತು. ಯಾಕಂದ್ರೆ ಬರೀ ದುಡಿ ಜನ ಅದಾರೆ, ಈಗ ಮೂರು ಹಳ್ಳಿ ಒಳಗೆ ದುಡಿ ಜನ ಅದಾರು. ಇವ್ರ ಏನೋ ಒಂದು ಬೆಳೆ ಮಾಡಬೇಕು, ಏನೋ ಮಾಡಬೇಕಂತ ಅಂದರೆ ಎಲ್ಲ ಮಂಗಗಳೆಲ್ಲ ಬಂದು ಹಾಳಾಗೋದು. ಮೊದಲ ಮಳೆ ಒಂದು, ಅತಿವೃಷ್ಟಿ, ಅನಾವೃಷ್ಟಿ ಒಂದು, ಇಂಥದ್ರೊಳಗ ರೈತರಿಗೆ ಕಷ್ಟ ಆಗಿದೆ. ಆಮೇಲೆ ಇಂಥ ವೃದ್ಧರ, ಮಹಿಳೆಯರ, ಹುಡುಗರ ಇವ್ರು ಏನದಾರು ಸ್ವಲ್ಪ ಹೊರಗೆ ಬರುತ್ತಾ ಅಂದಿಲ್ಲ ಎಲ್ಲಿಂದ ನೋಡಿಕಿಸಿಂದ ಆ ಒಂದು ಮೂರು ಹಿಂದದವ್ರಿ ರೀ ಒಬ್ಬರ ಮೇಲೆ ಗಾಯ ಮಾಡೋದು. ಈಗ ನೋಡ್ಬೇಕಂದ್ರೆ ನಾವು ಈ ಸುಮಾರು ಒಂದು ಮಾಡಬೇಕಾಗಿ ನಾವು ಈ ರೀತಿ ಒಂದು ಬಂದು ಸಾಂಕೇತಿಕವಾಗಿ ಧರಣಿ ಮಾಡಬೇಕು. ಈಗ ಏನಂದ್ರೆ ಅಂದ್ರೆ ರೀ, ನಾವು ಆ ಅಧಿಕಾರಿ ಬರ್ತಾರೆ, ಈ ಅಧಿಕಾರಿ ಅವ್ರಿಗೆ ಲೆಟರ್ ಬರ್ತಾರೆ ಅಂದ್ರೆ ಇದನ್ನ ಮಾಡಿರೋ ಹೊರತಾಗಿ ಇವ್ರು ಸಾರ್ವಜನಿಕ ಸೇವೆಗಿದ್ದ ಆ ಜನರಿಗೆ ಒಂದು ಪೂರ್ಣ ಪ್ರಮಾಣದ ನಿಗದಿ ಟೈಮ್ದಾಗ ಯಾವುದೇ ರೀತಿ ಒಂದು ಪರಿಹಾರ ಕಲ್ಪಿಸಿಲ್ಲ. ಮೇಲಾಗಿ ಅವ್ರಿಗೆ ಗಾಯ ಆಗಿ ಸರ್ಕಾರಿ ಹಾಸ್ಪಿಟಲ್ ಆಗಿ ಅಡ್ಮಿಟ್ ಮಾಡಿದ್ರು ಸಹಿತ ಅಲ್ಲಿ ಏನಾಯ್ತು ಮಾನವೀಯ ದೃಷ್ಟಿಯೊಳಗೆ ಬಂದ ಸಹಿತ ಅವ್ರು ವಿಚಾರಣೆಗೂ ಸಹಿತ ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ. ಅಂದ್ರೆ ಇಂಥ ಒಂದು ಧೋರಣೆಯನ್ನು ಇವರು ಮಾಡತ್ತಾರ ಅಧಿಕಾರಿಗಳು. ಅದಕ್ಕಾಗಿ ನಾವು ಒಂದು ಇವತ್ತು ಸೂಕ್ತವಾಗಿ ಒಂದು ಈಗ ಅಧಿಕಾರಿಗಳು ಇದು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಮುಂದಿನ ಮುಂದಿನ ಹೋರಾಟ ನಾವು ನೋಡ್ರಿ ಯಾವ ರೀತಿ ಮಾಡ್ಕೊಂತ ಹೇಳಂಗಿಲ್ಲ. ನಾವು ಪ್ರಾಣವಾದ್ರೂ ಲೆಕ್ಕಂಗಿಲ್ಲ. ಎಲ್ಲರೂ ಕೂಡಿ ನಾವು ಗ್ರಾಮಸ್ಥರು ಸೇರಿಕೊಂಡು ನಾವು ಉಗ್ರ ಒಂದು ಹೋರಾಟ ಮಾಡಾರ ನೋಡ್ರಿ. ಗಿಡ ಬೆಳೆಸಬೇಕು, ಕಾಡು ಬೆಳೆಸಬೇಕು, ಪ್ರಾಣಿ ಪಕ್ಷಿ ಸಂಕುಲ ಕಾಪಾಡಬೇಕು ಅನ್ನೋದು ಎಲ್ಲರೂ ಒಂದು ಭಾರತೀಯ ಮೂಲ ಪೂರ್ತ ಒಂದು ಹಕ್ಕು. ಆದ್ರೆ ಅವ ಪ್ರಾಣಿಗಳು ಬಂದ ಜನರನ್ನು ತೊಂದರೆ ಗಿಡ ಮಾಡಿದಾಗ ನಾವು ಯಾರನ್ನ ಏನು ಮಾಡಬೇಕು? ಅದಕ್ಕಾಗಿ ನಾವು ಈ ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದಿನ ದಿನಮಾನದಲ್ಲಿ ಇದು ಯಾವುದೇ ರೀತಿ ಒಂದು ಕ್ರಮ ತೆಗೆದ ಹೋಗಲ್ಲ. ಆದರೆ ಸಾರ್ವಜನಿಕರ ನಾವು ಎಲ್ಲರೂ ಸೇರ್ಕೊಂಡು ಸಾಮೂಹಿಕವಾಗಿ ವೃಕ್ಷ ಪ್ರಾಶನ ಮಾಡೋ ಮುಖಾಂತರ ಆಗಿರ್ಬೋದು, ಇಲ್ಲ ಅದನ್ನು ಹೊಡೆದ ಬಡಿದು ಮಾಡೋ ಮುಖಾಂತರ ಈ ಪ್ರಾಣಿಗಳನ್ನು ಕೊಲ್ಲುವ ಒಂದು ಕಾನೂನನ್ನು ನಾವು ಕೈ ತಗೋಬೇಕಾಗಿದ್ದು. ಮುಂದೆ ಏನೋ ಆಗುವ ಅನಾಹುತಕ್ಕೆ ಈ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಸಣ್ಣ ಸಣ್ಣ ಹುಡುಗರ್ರಿ ಮುಂಚೆ ಹೆಂಗೆ ಜೀವನ ಮಾಡ್ತೀನಿ ಹೇಳ್ರಿ. ಈಗ
ಎಲ್ಲ ಆದ್ರೂ ಪಂಚಾಯತ್ ಮೆಂಬರ್ ಯಾರು ಒಬ್ರು ಬಂದ್ ಹೆಂಗಾಗೈತಿ ಏನಾಗೈತಿ ಒಬ್ರು ಯಾರು ಕೇಳಿಲ್ರಿ, ಇವ್ರು ಬಂದ ಅರ್ಜಿ ಕೊಟ್ರ ಯಾರು ಅರ್ಜಿ ತಗೊಳಿಲ್ರಿ. ಇದ್ ತಗೊಂಡ್ ರಾಯಲ್ ಬರ್ರಿ ಅಂತ ರಾಯಲ್ ಬಂದ್ರಿ ಅವ್ರೆ ಪರಿಹಾರಗಳು ಏನ್ ಮಾಡ್ರಿ, ಇದಕ್ಕೆ ಏನ್ ಪರಿಹಾರ ಕೊಡ್ತಾರೆ ಕೊಡ್ರಿ ಅನ್ನತಕ್ಕ ನಾವಿಲ್ಲ. ಬ್ಯೂರೋ ರಿಪೋರ್ಟ್, ಎಲ್ ಎಸ್ ಕಾಳಿ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.